ಪ್ರಯಾಣಿಕರಿಗೆ ಬಿಗ್ ಶಾಕ್, ಖಾಸಗಿ ಬಸ್ಗಳಿಗೆ ಹೆಚ್ಚಿದ ಟಿಕೆಟ್ ದರ, ರೈಲು ಸಂಚಾರ ಸ್ಥಗಿತವೇ ಬಸ್ನವರಿಗೆ ಆಧಾರ ಆಗ್ತಾ ಇದೆಯಾ, ಹಬ್ಬ ರಜೆಗಳು ಬಂದ್ರೆ ಲಾಭ ಪಡೆಯುತ್ತಾ ಇರುವಂತಹ ಖಾಸಗಿ ಬಸ್, ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅನ್ನುವಂತಹ ಆಗ್ರಹ. ಬೆಂಗಳೂರಿನಿಂದ ಮಂಗಳೂರು ಅಥವಾ ಮಂಗಳೂರಿನಿಂದ ಬೆಂಗಳೂರಿನ ಕಡೆಗೆ ಬರುವಂತಹ ರೈಲು ಸಂಚಾರ ಸ್ಥಗಿತಗೊಂಡಿದ್ದು, ಇನ್ನ ಧರ್ಮಸ್ಥಳಕ್ಕೆ ಮಂಗಳೂರಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದ ಜನರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂದ್ರೆ ಖಾಸಗಿ ಬಸ್ಗಳ ಮೊರೆ ಹೋಗಬೇಕಾಗಿರುವಂತಹ ಅವಶ್ಯಕತೆ ಎದುರಾಗಿದೆ. ಖಾಸಗಿ ಬಸ್ಗಳು ಇದರ ಉಪಯೋಗವನ್ನ ಪಡೆದುಕೊಂಡು ಅವರ ಟಿಕೆಟ್ ದರವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಮಾಮೂಲಿಯಾಗಿ ಈಗ 500 ರೂಪಾಯಿ 600 ರೂಪಾಯಿ ಇದ್ರೆ ಅದನ್ನ 1000 ರೂಪಾಯಿ 1200 ರೂಪಾಯಿಯಷ್ಟು ಹೆಚ್ಚು ಮಾಡಿರುವಂಥದ್ದು. ಜೊತೆಗೆ ಎಸಿ ಬಸ್ಗಳಿಗೆ ಮಾಮೂಲಾಗಿ 2000 ರೂಪಾಯಿಯಿಂದ ಈಗ 4000 ತನಕ ಹೆಚ್ಚು ಮಾಡಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಧರ್ಮಸ್ಥಳಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ, ಮಂಗಳೂರು ಕಡೆಗೆ ಬರಬೇಕು ಅಂತ ಅನ್ಕೊಂಡಿರುವಂತಹ ಭಕ್ತಾಭಿಮಾನಿಗಳಾಗಿರ್ಬೋದು ಅಥವಾ ಊರಿಗೆ ಭೇಟಿ ಕೊಡಬೇಕು ಅಂತ ಅನ್ಕೊಂಡಿದ್ದವ್ರಿಗಾಗಿರ್ಬೋದು ಇದೊಂದು ದೊಡ್ಡದಾಗಿರುವಂತಹ ಸಮಸ್ಯೆ ಎದುರಾಗಿದೆ. ಟಿಕೆಟ್ ದರ ಈಗ ಈ ವಿಚಾರ ಖಾಸಗಿ ಬಸ್ನವರು ಟಿಕೆಟ್ ದರ ಹೆಚ್ಚು ಮಾಡೋದು ಇದೇ ಮೊದಲಲ್ಲ. ಪ್ರತಿ ಬಾರಿ ಯಾವುದೇ ಹಬ್ಬಗಳು ಬರಲಿ ಅಥವಾ ಕಂಟಿನ್ಯೂಸ್ ಆಗಿ ರಜೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಾಗಿರಲಿ, ಇವಾಗ ಅವರ ಒಂದು ರೇಟ್ ಏನಿರುತ್ತೆ ನೋಡಿ ಟಿಕೆಟ್, ಅದನ್ನು ಹೆಚ್ಚು ಮಾಡ್ತಾನೆ ಇರ್ತಾರೆ, ಅವರಿಗೆ ಯಾವುದ್ರದ್ದು ಮುಲಾಜಿರೋದಿಲ್ಲ. ಆದರೆ ಈಗ ಅದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಈಗಲೂ ಕೂಡ ಅದೇ ಉಪಯೋಗವನ್ನು ಅವ್ರು ಪಡ್ತಾ ಇದ್ದಾರೆ. ಸೊ ಇದಕ್ಕೆ ಈ ಸರ್ಕಾರ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಬೇಕು ಅಂತ ಸಾರ್ವಜನಿಕರು ಕೂಡ ಇದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ, ಇದು ಹೊಸತನದ ಸಂಕಲನ. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club and many more facilities. For just rupees 31,000 per month installment, 10% special discount for teachers, police, journalists and defense personnel. Last few days left. Rohan City, a lifetime of blissful living.